ಅಡಿಗಳಾರಿಗೆ ಗುರು ಕಾಣಿಕೆಯನ್ನು ಇಟ್ಟು ಆರಾಧಿಸು. ಅದರಿಂದ ನಿನಗೆ ಅನುಗ್ರಹವೂ ಉಂಟು, ಸಮೃದ್ಧಿಯೂ ಉಂಟು. ಯಾವುದನ್ನೇ ಆಗಲಿ ಮನಪೂರ್ವಕವಾಗಿ ಮಾಡು. ಅದರಿಂದ ನಿನಗೆ ಫಲವೇ ಹೊರತು ಅಡಿಗಳಾರಿಗೆ ಅಲ್ಲ ಎನ್ನುವುದನ್ನು ಮರೆಯಬೇಡ. ವಿವರಣೆ: ಪೂಜ್ಯನೀಯ ಅಮ್ಮನವರು ತಾಯಿ ಆದಿಪರಾಶಕ್ತಿಯ ಅವತಾರ. ನಮ್ಮ ಸಣ್ಣ ವಿತ್ತೀಯ ಕೊಡುಗೆಗಳು ನಮ್ಮ ಸ್ವಂತದ್ದು ಎಂದು ಭಾವಿಸುತ್ತೇವೆ, ಆದರೆ ಎಲ್ಲವೂ ತಾಯಿ ಆದಿಪರಾಶಕ್ತಿಯ ಒಡೆತನ. ಆದ್ದರಿಂದ ಗುರು ಕಾಣಿಕೆಯನ್ನು ನೀಡುವುದು, ಮಗು ತಂದೆ ಅಥವಾ ತಾಯಿಗೆ ತನ್ನ ಸ್ವಂತ ಹಣವನ್ನು ಕೃತಜ್ಞತೆಯಾಗಿ ನೀಡಿದಂತೆ. ನಾವು ಪೂಜ್ಯನೀಯ ಅಮ್ಮನವರಿಗೆ ಏನನ್ನು ಅರ್ಪಿಸಿದರೂ ಸಹ ಅದನ್ನು ಆಳವಾದ ಪ್ರೀತಿಯಿಂದ ಮಾಡಬೇಕು. ನಾನೇಕೆ ಮಾಡಬೇಕು ಅಥವಾ ನಾನೇಕೆ ಕಾಣಿಕೆಯನ್ನು ಕೊಡಬೇಕು? ಅಮ್ಮನವರು ನನ್ನ ಬಳಿ ಸರಳವಾಗಿ ಮಾತನಾಡಿದರೇನು? ಅವರಿಗೇಕೆ ನಾನು ಕಾಣಿಕೆಯನ್ನು ಕೊಡಬೇಕು ಎಂಬ ಆಲೋಚನೆಯಿಂದ ಮಾಡಬಾರದು. ನಮ್ಮ ಬಳಿಯಿಂದ ಅಮ್ಮ ಅಪೇಕ್ಷಿಸುವ ಕೊಡುಗೆಗಳೆಂದರೆ ಅದು ನಿಷ್ಕಲ್ಮಷ ಪ್ರೀತಿ, ಕೃತಜ್ಞತೆ, ನಮ್ರತೆ ಇತ್ಯಾದಿ. ನಾವು ಅಮ್ಮನವರಿಗೆ ಕಾಣಿಕೆಯಾಗಿ ನೀಡುವಂತಹ ಹಣವು ದಾನ ಧರ್ಮಕ್ಕಾಗಿಯೂ ಉಚಿತ ಆಸ್ಪತ್ರೆಗಳ ನಿರ್ವಹಣೆ ಇತ್ಯಾದಿಗಳಿಗೆ ಹೋಗುತ್ತವೆ. ನಾವು ಅರ್ಪಿಸುವ ಚಿಕ್ಕ ಕಾಣಿಕೆಯಿಂದ ತಾಯಿ ಆದಿಪರಾಶಕ್ತಿಯ ಅಪಾರವಾದ ಅನುಗ್ರಹವನ್ನು ಪಡೆದುಕೊಳ್ಳುತ್ತೇವೆ. ಓಂ ಶಕ್ತಿ.